ಬಿಜೆಪಿಯಿಂದ ಮಲ್ಲೇಶ್ವರ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ್ ಅವರಿಗೆ ಟಿಕೆಟ್ ಘೋಷಣೆಯಾದ ಬೆನ್ನಲ್ಲೇ ಇವತ್ತು ಅಶ್ವತ್ಥನಾರಾಯಣ್ ಮಲ್ಲೇಶ್ವರಂನ ಮಲ್ಲೇಶ್ವರದ ಸುತ್ತಮುತ್ತ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಹಾಗೆಯೇ ಮಲ್ಲೇಶ್ವರದ ಬಲಮುರಿ ದೇವಸ್ಥಾನದಿಂದ ಒಂದು ಪಾದಯಾತ್ರೆಯು ಕೂಡ ಆರಂಭ ಆಯಿತು. ಮಲ್ಲೇಶ್ವರದ ಕೋದಂಡರಾಮ್ಪುರ, ದೋಬಿಘಾಟ್ ಹಾಗೂ ಇನ್ನಿತರ ಸ್ಥಳಗಳಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದರು. ಮುಂದಿನ 5 ವರ್ಷ ನಾವು ಜನಪರ ಸೇವೆಗಳನ್ನು ಮಾಡ್ತಾ ಇದ್ದೇವೆ ಅಂತ ಜನರಿಗೆ ಭರವಸೆ ನೀಡೋದ್ರ ಮೂಲಕ ಮತಯಾಚನೆ ಮಾಡಿದ್ದಾರೆ ಡಾಕ್ಟರ್ ಅಶ್ವತ್ಥನಾರಾಯಣ್. ಈಗಾಗಲೇ ಪಾದಯಾತ್ರೆ ಪ್ರಾರಂಭ ಮಾಡಿ, ಪಾದಯಾತ್ರೆ ಅನ್ನೋದು ನಮ್ಮ ಒಂದು ಬೆಟರ್ ವೇ ಆಫ್ ರೀಚಿಂಗ್ ಪೀಪಲ್. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಮನೆ ಮನೆಯೂ ಸಂಪರ್ಕ ಮಾಡೋದು, ವ್ಯಕ್ತಿ ವ್ಯಕ್ತಿನೂ ಸಂಪರ್ಕ ಮಾಡೋಂಥದ್ದು, ಸಂಪರ್ಕ ಮಾಡಿ ಅವ್ರ ಜೊತೆ ಸಮಾಲೋಚನೆಗಳನ್ನು ಮಾಡೋದು, ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು, ನಮ್ಮ ಅವರ ಬೆಂಬಲವನ್ನು ಪಡೆಯುವಂಥದ್ದು, ಏನೇ ವಿಚಾರಗಳಿದೆ ವಿಚಾರ ವಿನಿಮಯವನ್ನು ಮಾಡಿ ಒಟ್ಟಾರೆ ಒಂದು ಉದ್ದೇಶಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಿ ಕಾರ್ಯವನ್ನು ಮಾಡಬೇಕು, ಪ್ರಜಾಪ್ರಭುತ್ವಕ್ಕೆ ಶಕ್ತಿನ ತುಂಬಬೇಕು, ಜನಪರವಾಗಿ ಕಾರ್ಯವನ್ನು ಮಾಡಬೇಕು ಅನ್ನೋದು ಒಂದು ಪ್ರಯತ್ನದಲ್ಲಿ ಪಾದಯಾತ್ರೆಗಳನ್ನು ಭಾಳ ಪರಿಣಾಮಕಾರಿಯಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ.